ಎಸ್ ನೇರವಾಗಿ ಫಲಿತಾಂಶವನ್ನ ನೋಡಿಬಿಡೋಣ ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ನಡೆದಿದೆ ಇಂದು ಸಂಜೆ ಗೌರಿಬಿದನೂರು ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆಯಿತು ಇವತ್ತು ಸಂಜೆ ಗೌರಿಬಿದನೂರು ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆಯಿತು ಈ ದಿನದ ಮೂರನೇ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆಯ ಮತದಾನವು ಕೂಡ ಈಗಾಗಲೇ ಮುಕ್ತಾಯಗೊಂಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಕ್ಷೇತ್ರವಾಗಿದೆ ಗೌರಿಬಿದನೂರು ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಗೌರಿಬಿದನೂರಿನ ಜನತೆ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಗೆಲುವು ಸಿಕ್ಕಿದೆ ಹಾಗಾದ್ರೆ ಗೌರಿಬಿದನೂರು ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳ ಸಂಖ್ಯೆ 12932 ಅದರಲ್ಲಿ ಪುರುಷ ಮತದಾರರು 11842 ಮಹಿಳೆಯರು 1090 ಇನ್ನು ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡ ಪರವಾಗಿ ದಾಖಲಾದ ಮತಗಳು ಬರಬರಿ 4037 ಪುಟ್ಟಸ್ವಾಮಿಗೌಡ ಪರ ಪುರುಷ ಮತದಾರರು 3672 ಮಹಿಳೆಯರು 365 ಜನ ಮತ ಹಾಕಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಕೆಂಪರಾಜು ಪರವಾಗಿ ಚಲಾವಣೆಯಾದ ಮತಗಳು 3559 ಇನ್ನು ಕೆಂಪರಾಜು ಪರ ಪುರುಷ ಮತದಾರರು 3258 ಮಹಿಳೆಯರು 301 ಜನ ಮತ ಹಾಕಿದ್ದಾರೆ ಬಹಳ ಗಮನಿಸಬೇಕಾದಂತ ವಿಚಾರ ಇದು ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ ಕೇವಲ 751 ಬಿಜೆಪಿ ಪರ ಮತ ಹಾಕಿದ ಪುರುಷರು 630 ಮಹಿಳಾ ಮತದಾರರು 121 ಜೆಡಿಎಸ್ ಪಕ್ಷದ ಪರ ಮತ ಹಾಕಿದ ಮತದಾರರ ಸಂಖ್ಯೆ 1988 ಇನ್ನು ಜೆಡಿಎಸ್ ಪರ ದಾಖಲಾದ ಪುರುಷ ಮತಗಳು 1852 ಮಹಿಳಾ ಮತದಾರರು 136 ಇನ್ನು ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 2597 ಕಾಂಗ್ರೆಸ್ ಪರ ಪುರುಷರ ಮತಗಳು 2430 ಮಹಿಳಾ ಮತದಾರರು 167 ಕಾಂಗ್ರೆಸ್ ಪಕ್ಷದ ಪರ ಶೇಕಡ 20ರಷ್ಟು ಮತ ಹಾಕಿದ್ದಾರೆ ಮತದಾರರು ಜಾತ್ಯಾತೀತ ಜನತಾದಳದ ಪರ ಶೇಕಡ 15ರಷ್ಟು ಮತಗಳು ದಾಖಲಾಗಿವೆ ಪಕ್ಷೇತರ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡ ಪರವಾಗಿ ಶೇಕಡ 31ರಷ್ಟು ಮತಗಳು ಚಲಾವಣೆಗೊಂಡಿವೆ ಅಂದ್ರೆ ಇವರೇ ಮೊದಲ ಸ್ಥಾನದಲ್ಲಿದ್ದಾರೆ ಇನ್ನು ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ ಕೆಂಪರಾಜು ಪರ ಶೇಕಡ 28ರಷ್ಟು ಮತ ದಾಖಲಾಗಿವೆ ಕೆಂಪರಾಜು ವಿರುದ್ಧ 478 ಮತಗಳ ಅಂತರದಿಂದ ಪುಟ್ಟಸ್ವಾಮಿಗೌಡರು ಮುಂದಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿಗೆ ಸೆಡ್ಡು ಹೊಡೆದಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳು ಈ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗಿಂತ ಪಕ್ಷೇತರ ಅಭ್ಯರ್ಥಿಗಳ ಮೇಲೆ ಮತದಾರರು ಹೆಚ್ಚು ಒಲವನ್ನ ತೋರಿಸಿದ್ದಾರೆ ಗ್ರೇಟ್ ಇದು ಗೌರಿಬಿದನೂರು ಚುನಾವಣಾ ಪೂರ್ವ ಸರ್ವೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಮೇಲುಗೈ ಸಾಧಿಸಿದ್ದಾರೆ ಸೋಲಿಲ್ಲದ ಸರದಾರ ಹಾಲಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿಗೆ ಆಘಾತ ಸತತ 5 ಬಾರಿ ಗೆದ್ದಿರುವ ಎನ್ಎಚ್ ಶಿವಶಂಕರ್ ರೆಡ್ಡಿಗೆ ಸೋಲುಣಿಸುತ್ತಾರ ಮತದಾರರು ಹಾಗಾದ್ರೆ ಈ ಬಾರಿ ಪಕ್ಷೇತರ ಅಭ್ಯರ್ಥಿಗಳ ಫೈಟ್ನಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಮುನ್ನಡೆ ಸಿಕ್ಕಿದೆ ಪಕ್ಷೇತರ ಅಭ್ಯರ್ಥಿಗಳ ನಂತರದ ಸ್ಥಾನಗಳಲ್ಲಿ 3 ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಪಕ್ಷೇತರ ಅಭ್ಯರ್ಥಿಗಳು ಶಾಕ್ ನೀಡಿದ್ದಾರೆ ಇದು ಗೌರಿಬಿದನೂರು ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಬಿಜೆಪಿ ಟಿಕೆಟ್ಗೆ ಡಾಕ್ಟರ್ ಹೆಚ್ಎಸ್ ಶಶಿಧರ್ ಜೈಪಾಲ್ ರೆಡ್ಡಿ ಆಕಾಂಕ್ಷಿಗಳಾಗಿದ್ದಾರೆ ಜೆಡಿಎಸ್ ನಿಂದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಕಣಕ್ಕೆ ಇಳಿದಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಉದ್ಯಮಿ ಪುಟ್ಟಸ್ವಾಮಿ ಗೌಡ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರಿಗೆ ಅತಿ ಹೆಚ್ಚು ಮತಗಳು ಪವರ್ ಸಮೀಕ್ಷೆಯಲ್ಲಿ ಸಿಕ್ಕಿರುವಂತದ್ದು ಮೊದಲ ಸ್ಥಾನದಲ್ಲಿದ್ದಾರೆ ಪುಟ್ಟಸ್ವಾಮಿ ಗೌಡರು ಕ್ಷೇತ್ರದಲ್ಲಿ ಜನಸೇವೆ ಜನಸ್ಪಂದನೆಯಿಂದ ಗಮನ ಸೆಳೆದಿದ್ದಾರೆ ಪುಟ್ಟಸ್ವಾಮಿ ಗೌಡರು ಶಾಸಕರ ಬೆಂಬಲಿಗರನ್ನ ತನ್ನತ್ತ ಸೆಳೆದು ಸಂಘಟನೆಯಲ್ಲಿ ತೊಡಗಿದ್ದಾರೆ ಪುಟ್ಟಸ್ವಾಮಿ ಗೌಡರು ಜನಸಾಮಾನ್ಯರಿಗೆ ಸ್ಪಂದಿಸುವ ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತ ಚಾಚುವ ಪುಟ್ಟಸ್ವಾಮಿ ಗೌಡರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಾಕ್ಟರ್ ಕೆ ಕೆಂಪರಾಜ್ ಕೂಡ ಪಕ್ಷೇತರರಾಗಿ ಅಖಾಡದಲ್ಲಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಕ್ಷೇತ್ರದ ಜನರಿಗೆ ಸ್ಪಂದಿಸಿದ್ದಾರೆ ಕೆಂಪರಾಜ್ ಪವರ್ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲೂ ಕೆಂಪರಾಜ್ ಪರ ಮತದಾರರು ಒಲವನ್ನ ತೋರಿಸಿದ್ದಾರೆ ಕೋವಿಡ್ ಸೋಂಕಿತರಿಗೆ ಉಚಿತ ಆಂಬುಲೆನ್ಸ್ 50,000 ಫುಡ್ ಕಿಟ್ ವಿತರಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಕೆಂಪರಾಜ್ ಯುವಕರಿಗೆ ಉದ್ಯೋಗ ಮೇಳ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿಯನ್ನ ಕೊಡಿಸಿದ್ರು ಯುವಕರು ಮತ್ತು ಮಹಿಳಾ ಸಂಘಟನೆಗಳನ್ನ ಸೆಳೆದಿದ್ದಾರೆ ಕೆಂಪರಾಜ್ ಅವರು ಇದೆಲ್ಲವೂ ಕೂಡ ಅವರಿಗೆ ಪ್ಲಸ್ ಆಗಿದೆ ಕಳೆದ 4 ವರ್ಷಗಳಿಂದ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಕೆಂಪರಾಜ್ ಇದು ಗೌರಿಬಿದನೂರು ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್